ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಆಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿನೂ ಆಡ್ಬೋದು ಇಲ್ಲ ಕಮ್ಮಿನೂ ಆಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನು ಆಡಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂಥ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲೇ ಇದೆ, ಟೂರ್ನಮೆಂಟ್ ಫಿಷನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ, ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ. ಅದು ಕೆಳಗಡೆ ನನಗೆ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಯಾವ್ದಾರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ಹಲೋ ಫ್ರೆಂಡ್ಸ್, ಇವತ್ತು ಹಾಕ್ತಿರೋ ವಿಡಿಯೋ ಬಂದುಬಿಟ್ಟು ಎಲ್ಲ ಹೊಸ ಶೋಕಿಯವ್ರಿಗೆ ಒಳ್ಳೆ ಒಳ್ಳೆ ಹಕ್ಕಿಗಳು ಸಿಗಲಿ ಅಂತ ಎಲ್ಲ ಕಮ್ಮಿ ರೇಟ್ಗೆ ಹಾಕ್ತಾ ಇದ್ದೀನಿ. ನಿಮ್ಗೆ ಯಾವ ಅಕ್ಕಿ ಬೇಕು ನೋಡಿ, ಇದರೆಲ್ಲ ಮಿನಿಮಮ್ 3-5 ಗಂಟೆ 6 ಗಂಟೆ ಮ್ಯಾಕ್ಸಿಮಮ್ 7 ಗಂಟೆ ಅಕ್ಕಿಗಳು ಆಡತ್ತಿದ್ದಲ್ಲಿ ಎಲ್ಲ ಮೀಡಿಯಮ್ ಅಕ್ಕಿಗಳು ಇವೆಲ್ಲ. ಹೊಸ ಶೋಕಿ ಮಾಡೋರಿಗೆ ಈಸಿಯಾಗಿ ಒಂದು ಜೊತೆ ಅಂತ ಆಗಲಿ ಅಂದ್ಬಿಟ್ಟು ಹಾಕ್ತಿರೋದು. ನಿಮ್ಗೆ ಯಾರಿಗೆ ಬೇಕು ಅಂದ್ರೂ ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ರೇಟ್ ಕಳಿಸ್ಕೊಡ್ತೀನಿ ಮತ್ತು ಈ ಅಕ್ಕಿಗಳು ಬೇಗ ಸೇಲ್ ಆಗುತ್ತೆ. ಅದಕ್ಕೋಸ್ಕರ ವಿಡಿಯೋ ನೋಡಿದ ತಕ್ಷಣ ಫೋನ್ ಮಾಡಿ ಬುಕ್ ಮಾಡ್ಕೊಳ್ಳಿ. ನಿಮ್ದು ಯಾವ ಊರು ಹೇಳಿ, ಅಲ್ಲಿ ಟ್ರಾನ್ಸ್ಪೋರ್ಟ್ ಎಷ್ಟಾಗುತ್ತೆ ಅಂತ ಹೇಳ್ತೀನಿ, ಟ್ರಾನ್ಸ್ಪೋರ್ಟ್ದು ಎಕ್ಸ್ಟ್ರಾ ಆಗುತ್ತೆ. ವಿಡಿಯೋ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಅಕ್ಕಿಗಳು. ಫ್ರೆಂಡ್ಸ್, ಇವೆರಡು ಕರೆ ರೆಗ್ದಾರು ಜೊತೆ ಮಾಡಿಲ್ಲ, ಧೂಮ ರೆಗ್ದಾರು ಒಂದು ಕರೆ ರೆಗ್ದಾರು ಗಂಡು ಲೈಟಾಗೆ ಕೆಂಚಾಯ ಇದೆ ಅದಕ್ಕೆ. ಇದು ಧೂಮ ರೆಗ್ದಾರು ಹೆಣ್ಣು, ಜೊತೆ ಮಾಡ್ಕೊಬೇಕು. ಗಂಡು ಹೆಣ್ಣು ಎರಡು ತುಂಬ ಚೆನ್ನಾಗಿದೆ. ಪಟಾಗಳೊಂದು 4-5 ಗಂಟೆ ಬಂದೇ ಬರತ್ತಿದ್ದಲ್ಲಿ ಈ ಜೊತೆನೂ ಸೇಲ್ಗಿದೆ. ಧೂಮ ರೆಗ್ದಾರು ಹೆಣ್ಣು, ಕರೆ ರೆಗ್ದಾರು ಗಂಡು, ಎರಡಲ್ಲೂ ಲಾಲ್ ಕಟ್ ಎಲ್ಲ ತುಂಬ ಜೋರಾಗಿದೆ. ರೆಕ್ಕೆಯಲ್ಲಿ ನೋಡ್ಬೋದು ಲಾಲ್ ಕಟ್ಟು ತುಂಬಾ ಜಾಸ್ತಿ ಇದೆ. ಹೆಣ್ಗೂ ಅಷ್ಟೇ, ತುಂಬ ಚೆನ್ನಾಗಿದೆ ಲಾಲ್ ಕಟ್ ಎಲ್ಲ. ಇದು ಜೊತೆ ಮಾಡಿಲ್ಲ ಇನ್ನ, ಇದು ಜೊತೆ ಮಾಡ್ಕೊಬೇಕು. ಗಂಡು ತಲೆ ಶೇಪ್ ಎಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ರೇಗ್ಗಳು ಹಳೆ ಇಲೆಯಲ್ಲಿ ಹೆಂಗೆ ಬರುತ್ತೆ ಹಂಗೆ ಬಂದಿದೆ ರೇಕೆಲ್ಲ. ಫ್ರೆಂಡ್ಸ್, ಇವಾಗ ಏನು ಧೂಮ ರೆಗ್ದಾರೆ ಹೆಣ್ಣು ತೋರಿಸ್ದೆ, ಚಡಿಬಲ್ಲ. ಲಾಲ್ ಕಟ್ ನೋಡಿ, ಹೆವಿಯಾಗಿದೆ, ಡಾರ್ಕ್ ಆಗಿದೆ. ಹೆಣ್ಣಿಗೂ ಅಷ್ಟೇ, ಇಲ್ಲಿ ಕೆಂಚಾಯ ಇದೆ. ಲಾಲ್ ಕಟ್ ನೋಡಿ, ತುಂಬ ಜಾಸ್ತಿ ಇದೆ. ಮೀಡಿಯಮ್ ಸೈಜ್ ಅಕ್ಕಿ, ಜಾಸ್ತಿ ಇಲ್ಲ ಅಂತಿಲ್ಲ, ಮೀಡಿಯಮ್ ಸೈಜ್ ಅಕ್ಕಿ. ಕಣ್ಣಲ್ಲೂ ಅಷ್ಟೇ, ಕ್ವಾಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಪುತ್ಲಿ ಸುತ್ತಲೂ ನೋಡ್ಬೋದು ಗ್ರೇ ಶೇಡು, ಅಗ್ಲ ಇದೆ, ವೈಬ್ರೇಷನ್ ಲೈಟ್ ಆಗಿದೆ. ಅನಾರಿನೂ ಅಷ್ಟೇ, ಪಿಂಕ್ ಆಗಿದೆ, ಹರಡ್ಕೊಂಡಿದೆ. ಇದನ್ನು ಪಟ್ಟ ಹೆಣ್ಣಿದು, ಅದು ಪಟ್ಟ ಗಂಡದು. ಫ್ರೆಂಡ್ಸ್, ಇವಾಗ ಏನು ಕರೆ ರೆಗ್ದಾರು ಗಂಡು ತೋರಿಸ್ದೆ, ಇದನ್ನು ಪಟ್ಟ ಗಂಡಿದು. ಇದಲ್ಲೂ ನೋಡ್ಬೋದು ಲಾಲ್ ಕಟ್ ಹೆವಿಯಾಗಿದೆ. ರೇಗ್ಗಳೆಲ್ಲ ನೋಡಿ, ತುಂಬ ಚೆನ್ನಾಗಿದೆ, ಕೆಂಪು ಛಾಯೆ ಬಂದಿದೆ ಅದಕ್ಕೆ. ಲಾಲ್ ಕಟ್ ನೋಡಿ, ಎರಡು ಕಡೆನೂ ತುಂಬ ಹೆವಿಯಾಗಿದೆ. ಮೀಡಿಯಮ್ ಸೈಜ್ ಲೆಂತಕ್ಕೆ ರೆಗ್ಗಳು ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಫುಲ್ ಪ್ಲೈನ್ ಐಸ್ ಇದು, ಆಡಿಸ್ಕೊಳ್ಳೋ ಕಣ್ಣು ಅಂತ ಏನು ಹೇಳ್ತೀವಿ ಆ ಟೈಪ್ ಕಣ್ಣಿದು. ಲೈಟಾಗಿ ಬಾದಾಮಿ ಶೇಡು, ಪುತ್ಲಿ ಸುತ್ತಲೂ ಗ್ರೇ ಶೇಡು. ಗಂಡಲ್ಲಿ ಸಣ್ಣ ಇದೆ, ಹೆಣ್ಣಲ್ಲಿ ಅಗ್ಲ ಇದೆ. ಔಟ್ರಿಂಗ್ ಬ್ಲ್ಯಾಕು, ಹೆಣ್ಣಲ್ಲಿ ಲೈಟಾಗಿದೆ, ಗಂಡಲ್ಲಿ ಡಾರ್ಕ್ ಆಗಿದೆ. ಅನಾರಿ ಬಂದುಬಿಟ್ಟು ಗಂಡಲ್ಲಿ ತುಂಬ ಕಮ್ಮಿ ಇದೆ, ಹೆಣ್ಣಲ್ಲಿ ಗಂಡಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ. ವೈಬ್ರೇಷನ್ ಎರಡಲ್ಲೂ ಮೀಡಿಯಮ್ ಆಗಿದೆ. ಫ್ರೆಂಡ್ಸ್, ಇದು ಮಕ್ಷಿ ಗಂಡು, ಮಕ್ಷಿ ಹೆಣ್ಣು, ಇಬ್ಬರದ್ದು ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಬಣ್ಣನೂ ಅಷ್ಟೇ, ಹೆಣ್ಣು ಬಂದು ಗುಂಟೆಲೆ ಗಿಡ್ಡಿ ಚೊನ್ಸ್ತಾರ, ಗಂಡಿನ ಸ್ಟೈಲ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಅಕ್ಕಿ. ಜಾಸ್ತಿ ಉಗುರು ಮೇಲೆ ನಡೆಯುತ್ತೆ ಗಂಡು. ಈ ಜೊತೆನೂ ಸೇಲ್ಗಿದೆ. ಇದರಲ್ಲಿ ನಿಮಗೆ ಪಟ ಮಾಡಿಸ್ಕೊಂಡ್ರೆ ಏನಿಲ್ಲ ಅಂದ್ರೂ 6-7 ಗಂಟೆ ಮೇಲೆ ಬರುತ್ತೆ ಪಟಾಗಳು. ಇವೆ ಇನ್ನು ಪಟಾಗಳು, ಇವು ದೊಡ್ಡ ಅಕ್ಕಿ ಅಲ್ಲ, ತುಂಬ ದೊಡ್ಡ ಅಕ್ಕಿಗಳಲ್ಲ. ಇವಾಗ ಇನ್ನು ದಸ್ತಕ್ಕೆ ಬರ್ತಾ ಇರೋ ಅಕ್ಕಿಗಳಿದು, ಫುಲ್ ಮಸ್ತಿಯಲ್ಲಿದೆ. ಎರಡೂ ಗಂಡು ಹೆಣ್ಣು ಎರಡೂ ಮಸ್ತಿಯಲ್ಲಿದೆ. ಒಂದೊಳ್ಳೆ ಜೊತೆ ಅಂತ ಮಾಡಿಡ್ಕೊಬೋದು, ಇದು ತುಂಬ ಚೆನ್ನಾಗಿದೆ. ನೋಡ್ಕೊಳ್ಳಿ ಫ್ರೆಂಡ್ಸ್, ಶೇಪು, ಅಲ್ಲಿ ನಡೆಯೋ ಸ್ಟೈಲು ಎಲ್ಲ ನೋಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ ಅಕ್ಕಿ. ಫ್ರೆಂಡ್ಸ್, ಇವಾಗೇನು ಮಕ್ಷಿ ಗಂಡು ತೋರಿಸ್ದೆ, ಅಲ್ಲಲ್ಲಲ್ಲಿ ಬಾಲ ಕಿತ್ಕೊಟ್ಟಿರೋದೆಲ್ಲ ಬರ್ತಾ ಇದೆ. ಫುಲ್ ಇದು ಇನ್ನೂ ಪಟ್ಟದ ಬಾಲ ಇದು, ಈ ಶೇಪ್ ನೋಡ್ಕೊಳ್ಳಿ ಗೊತ್ತಾಗುತ್ತೆ, ಇನ್ನೂ ಪಟ್ಟದ ಬಾಲ.
ಇದು ನೋಡಿ ಪಟ್ಟದ ಬಾಲ ಉದ್ರಿಸ್ಕೊಂಡು ಹೊಸದ್ ಬಾರ ಬರ್ತಾರದು ಲೆಂತ್ ಎಲ್ಲ ಚೆನ್ನಾಗಿದೆ ಇನ್ನು ಇವಾಗ ಒಂಬತ್ತನೇ ತಿರಿ ಅಕ್ಕಿ ಇದು ಒಂಬತ್ತನೇ ತಿರಿ ಈ ಕಡೆನೂ ವೈಬ್ರೇಷನ್ ಅಷ್ಟೇ ಚೆನ್ನಾಗಿರುತ್ತೆ ಮೀಡಿಯಂ ಸೈಜ್ ಲೆಂತ್ ಅಕ್ಕಿ ಸ್ವಲ್ಪ ಗಾಬರಿ ಕೈಯಲ್ಲಿ ನಿಂತ್ಕೊಳ್ಳಲ್ಲ ಅಷ್ಟು ಈಸಿಯಾಗಿ ಗುಂಡು ತಲೆ ಮೀಡಿಯಂ ಸೈಜ್ ಚೊಂಚು ಪುತ್ಲಿ ಸುತ್ತಲೂ ನೋಡ್ಬೋದು ಕಪ್ಷೇಡು ಅಗ್ಲ ಇದೆ ಪುತ್ಲಿ ಸುತ್ತಲೂ ಇದೆ ಅನಾರಿ ಅನ್ನೋದು ಪಿಂಕಿಶ್ ಆಗಿದೆ ಹರಡ್ಕೊಂಡಿದೆ ಇದನ್ನು ವಯಸ್ಸಾಗ್ತಾಗ್ತಾ ಒಡಕಲು ಕಣ್ಸು ಬರತ್ತಿದಲ್ಲಿ ಔಟ್ರಿಂಗ್ ಬ್ಲ್ಯಾಕು ಲೈಟ್ ಆಗಿದೆ ಕಣ್ ತುಂಬ ಇದೆ ವೈಬ್ರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡುತ್ತೆ ಫ್ರೆಂಡ್ಸ್ ಇವಾಗ ಏನು ಹೆಣ್ಣು ತೋರಿಸ್ತೆ ಮಕ್ಷಿ ಹೆಣ್ಣು ಕಚ್ಪುಟ್ಟಿದೆ ಲಾಲ್ ಕಟ್ಟೆಲ್ಲ ಚೆನ್ನಾಗಿದೆ ಇದು ಒಂಬತ್ತನೇ ತಿರಿ ಪಟ್ಟ ಇದು ವೈಬ್ರೇಷನ್ನು ಮೀಡಿಯಮ್ ಆಗಿದೆ ಇನ್ನು ಹತ್ತನೇ ಗರಿ ಉದುರಿಸ್ಕೊಂಡಿಲ್ಲ ಒಂಬತ್ತನೇ ತಿರಿ ಉದುರಿಸ್ಕೊಂಡು ಬಂದಿದೆ ವೈಬ್ರೇಷನ್ ನೋಡಿ ತುಂಬ ಚೆನ್ನಾಗಿ ಮಾಡುತ್ತೆ ವೈಬ್ರೇಷನ್ನು ಮೀಡಿಯಂ ಸೈಜ್ ಅಕ್ಕಿ ಇದು ಕಣ್ಣು ನೋಡ್ಕೊಳ್ಳಿ ಏನಕ್ಕೆ ಈ ಗಂಡು ಆ ಹೆಣ್ಣು ಮ್ಯಾಚ್ ಮಾಡ್ತಾರದು ಅಂತ ಪುತ್ಲಿ ಸುತ್ತಲೂ ಕಪ್ಪು ಶೇಡ್ನಿದೆ ಅಗ್ಲ ಇದೆ ಒಡಕಲು ನೋಡ್ಬೋದು ಇನ್ನು ಪಟ್ಟ ಅಕ್ಕಿಗೆ ಒಡಕಲು ಅಷ್ಟು ಬೇಗ ಸ್ಟಾರ್ಟ್ ಆಗಿದೆ ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ ಅಗ್ಲ ಇದೆ ವೈಬ್ರೇಷನ್ ತುಂಬ ಚೆನ್ನಾಗಿ ಮಾಡುತ್ತೆ ಈ ಜೊತೆಯಲ್ಲಿ ನಿಮಗೆ 6-7 ಗಂಟೆ ಈಸಿಯಾಗಿ ಪಟ್ಟಗಳು ಬರುತ್ತೆ ಫ್ರೆಂಡ್ಸ್ ಇದು ಸಬ್ಜಾ ಗಂಡು ಹಿಂದೆ ಇರೋದು ಮುಂದೆ ಇರೋದು ಸಬ್ಜಾ ಹೆಣ್ಣು ಜೊತೆ ಮಾಡಿಲ್ಲ ಇದು ಜೊತೆ ಮಾಡ್ಕೊಬೇಕು ಇವೆರಡು ತುಂಬ ಚೆನ್ನಾಗಿದೆ ಸೆಲೆಕ್ಷನಲ್ಲಿ ಹೆಣ್ಣು ಚೆನ್ನಾಗಿದೆ ಗಂಡು ತುಂಬ ಚೆನ್ನಾಗಿದೆ ಗಂಡಿಂದು ಬಾಲ ಹೊಡೆದಿದ್ದೀವಿ ರೆಕ್ಕೆ ಫುಲ್ ಇದೆ ಶೇಪ್ ನೋಡ್ಬೋದು ಗಂಡಿಂದು ಎದೆ ಅಗ್ಲ ಎದೆ ಮುಂದೆ ಇಟ್ಕೊಂಡು ನಡೆಯುತ್ತೆ ಹೆಣ್ಣಿಂದು ಶೇಪು ಎಲ್ಲ ತುಂಬ ಚೆನ್ನಾಗಿದೆ ಇದು ಸಬ್ಜಾ ಗಂಡು ಹೆಣ್ಣು ಜೊತೆ ಮಾಡಿಲ್ಲ ಜೊತೆ ಮಾಡ್ಕೊಬೇಕಿದು ಒಂದು 15 ದಿನದಲ್ಲಿ ಜೊತೆ ಮಾಡ್ಕೊಬೋದು ಯಾಕಂದರೆ ಹೆಣ್ಣು ಲೈಟಾಗಿ ಮಸ್ತಿಗೆ ಬಂದಿದೆ ಆಚೆ ಬಿಟ್ಕೊಂಡು ಆರಾಮಾಗಿ ಜೊತೆ ಮಾಡ್ಕೊಬೋದು ಈ ಜೊತೆ ಮಾಡ್ಕೊಂಡೇ ಪಟ್ಟಗಳು ಬಿಟ್ಕೊಂಡ್ರೂ 6 ಗಂಟೆ ಮೇಲೆ ಈಸಿಯಾಗಿ ಬರುತ್ತೆ ಪಟ್ಟಗಳು ಶೇಪ್ ನೋಡ್ಕೊಳ್ಳಿ ಎರಡೂ ತುಂಬ ಚೆನ್ನಾಗಿದೆ ಎರಡು ಒಳ್ಳೆ ಲೈನಲ್ಲಿ ಬಂದಿರೋ ಅಕ್ಕಿಗಳಿದು ಎರಡು ಸಬ್ಜಾಗಳು ಫ್ರೆಂಡ್ಸ್ ಇವಾಗ ಏನು ಸಬ್ಜಾ ತೋರಿಸ್ತೆ ಚಡಿಬಾಲ ಇದನ್ನು ರೆಕ್ಕೆ ಹೊಡೆದಿದ್ದೀವಿ ವೈಬ್ರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡುತ್ತೆ ಹೆಣ್ಣಲ್ಲಿ ಬಿಗಿ ರೆಕ್ಕೆಗಳು ಸ್ವಲ್ಪ ವೈಬ್ರೇಷನ್ ನೋಡಿ ತುಂಬಾ ಚೆನ್ನಾಗಿ ಮಾಡುತ್ತೆ ವೈಬ್ರೇಷನ್ನು ಮೀಡಿಯಂ ಲೆಂತ್ ಅಕ್ಕಿ ಕಣ್ಣಲ್ಲಿ ಕ್ವಾಲಿಟೀಸ್ ನೋಡಿ ತುಂಬ ಚೆನ್ನಾಗಿದೆ ಇದರಲ್ಲಿ ಪುತ್ಲಿ ಸುತ್ತಲೂ ಏನು ಬ್ಲ್ಯಾಕ್ ಶೇಡಿನಿದೆ ಅಗ್ಲ ಇದೆ ಫುಲ್ ಪುತ್ಲಿ ಸುತ್ತಲೂ ಇದೆ ಅನಾರಿ ಬಂದ್ಬಿಟ್ಟು ತೀರಾ ಕಮ್ಮಿ ಇದೆ ಹರಡ್ಕೊಂಡಿದೆ ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ ಪುತ್ಲಿ ಕಣ್ಣು ತುಂಬ ಇದೆ ಫುಲ್ ಇದೆ ಇದು ವಯಸ್ಸಾಗ್ತಾ ಆಗ್ತಾ ಇನ್ನು ಒಡಕಲು ಸ್ಟಾರ್ಟ್ ಆಗುತ್ತೆ ಇನ್ನು ಇದು ಪಟ್ಟ ಹೆಣ್ಣಿದು ಇನ್ನು ಒಡಕಲು ಸ್ಟಾರ್ಟ್ ಆಗಿಲ್ಲ ಇದಕ್ಕೆ ಫ್ರೆಂಡ್ಸ್ ಇವಾಗ ಏನು ಸಬ್ಜಾ ಗಂಡು ತೋರಿಸ್ದೆ ಬಾಲ ಕಿತ್ಕೊಟ್ಟಿದ್ದೀವಿ ರೆಕ್ಕೆ ಎಲ್ಲ ಫುಲ್ ಇದೆ ಒಂಬತ್ತನೇ ತಿರಿ ಉದುರಿಸ್ಕೊಂಡಿದೆ ಮುಕ್ಕಾಲು ಬಂದಿದೆ ಹತ್ತನೇ ತಿರಿ ಉದುರಬೇಕು ಸ್ವಲ್ಪ ಲೆಂತ್ ಅಕ್ಕಿ ಇದೆ ಹೆಣ್ಣಿಗಿಂತ ಲೆಂತ್ ಅಕ್ಕಿ ಇದು ಎದೆ ತುಂಬ ಅಗ್ಲ ಇದೆ ಎದೆ ತುಂಬ ಅಗ್ಲ ಇದೆ ಇದರಲ್ಲೂ ಅಷ್ಟೇ ಕಣ್ಣಲ್ಲಿ ಕ್ವಾಲಿಟೀಸು ತುಂಬ ಚೆನ್ನಾಗಿದೆ ಪುತ್ಲಿ ಸುತ್ತಲೂ ನೋಡಿ ಬ್ಲ್ಯಾಕ್ ಶೇಡು ಡಾರ್ಕ್ ಆಗಿದೆ ಪುತ್ಲಿ ಸುತ್ತಲೂ ಇದೆ ಅಗ್ಲ ಇದೆ ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿದೆ ಫುಲ್ ಅಗ್ಲ ಇದೆ ಅನಾರಿ ಅನ್ನೋದು ಬಂದ್ಬಿಟ್ಟು ಲೈಟ್ ಆಗಿದೆ ಹರಡ್ಕೊಂಡಿದೆ ತುಂಬ ಚೆನ್ನಾಗಿದೆ ಇವೆರಡು ಜೊತೆ ಮಾಡ್ಕೊಂಡು ಪಟ್ಟಗಳು ಮಾಡಿಸ್ಕೊಂಡ್ರೆ ಒಳ್ಳೆ ಪಟ್ಟಗಳು ಬರುತ್ತೆ ಫ್ರೆಂಡ್ಸ್ ಇದು ಧೂಮಾ ರೇಗ್ದಾರ್ ಗಂಡು ಕೆಂಪತಾಮ್ರ ಹೆಣ್ಣು ಈ ಜೊತೆಲೂ ನೀವು ಪಟ್ಟಗಳು 5-6 ಗಂಟೆ ಆಡಿಸ್ಕೊಬೋದು ಗಂಡು ಹೆಣ್ಣು ಎರಡು ಶೇಪ್ ನೋಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಸ್ಟ್ಯಾಂಡಿಂಗ್ ಸ್ಟೈಲೆಲ್ಲ
ಗಂಡಿನ ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಕೊಳ್ಳಿ, ಹೆಣ್ಣಿನ ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಕೊಳ್ಳಿ. ಇದು ತುಂಬ ಒಳ್ಳೆ ಲೈನಲ್ಲಿ ಬಂದಿರೋದು. 5-6 ಗಂಟೆ ಮಿನಿಮಮ್ ನಿಮಗೆ ಪಟ್ಟಾಗಳಿ ಲೈನಲ್ಲಿ ಬಿಡ್ಕೊಬೋದು. ದುಮಾರ ಎಗ್ದಾರ್ ಗಂಡು ಕೆಂಪತಾಮ್ರ ಲೆಂಡು. ಫ್ರೆಂಡ್ಸ್, ಇವಾಗೇನು ದುಮಾರ ಎಗ್ದಾರ್ ಗಂಡು ತೋರಿಸ್ದೆ, ಚಡಿ ಬಲ ಲಾಲ್ ಕಟ್ಟೆಲ್ಲ ಹೆವಿ ಆಗಿದೆ, ರೆಕ್ಕೆ ಕಿತ್ಕೊಟ್ಟಿದ್ದೆಲ್ಲ ಬರ್ತಾ ಇದೆ. ಲಾಲ್ ಕಟ್ ನೋಡ್ಬೋದು ತುಂಬ ಹೆವಿ ಇದೆ, ಇದಕ್ಕೇನೆ ತಾಮ್ರಲ್ಲಿ ಹಾಕಿರೋದು ನಾವು. ಲಾಲ್ ಕಟ್ ಹೆವಿ ಇದೆ ಅಂದ್ಬಿಟ್ಟು ಲಾಲ್ ಕಟ್ ನೋಡ್ಬೋದು ತುಂಬಾನೇ ಡಾರ್ಕ್ ಆಗಿದೆ. ಮೀಡಿಯಂ ಸೈಜ್ ಲೆಂತ್ ಅಕ್ಕಿ ಇದು, ತಲೆ ಹತ್ರ ಕುರ್ಜಿ ಆಗಿದೆ, ಪುಕ್ಕ ಉದ್ರಿ ಬರ್ತಾ ಇದೆ. ಇಲ್ಲಿ ನೋಡ್ಬೋದು ಅದು ಗಂಡ್ಲಾಟಲ್ಲಿ ಇದ್ದಿದ್ದಕ್ಕೆ ಪುಕ್ಕ ಉದ್ ಕಿತ್ತಿದೆ. ಫುಲ್ಲು ವೈಟ್ ಐಸ್ ಅಕ್ಕಿ ಇದು, ಕಣ್ಣು ನೋಡ್ಬೋದು ತುಂಬ ಚೆನ್ನಾಗಿದೆ, ವೈಬ್ರೇಷನ್ ಎಲ್ಲ ಚೆನ್ನಾಗಿ ಮಾಡುತ್ತೆ. ಪುತ್ಲಿ ಸುತ್ತಲೂ ಗ್ರೇ ಶೇಡ್ ಲೈಟಾಗಿದೆ, ಅನಾರಿ ಅನ್ನೋದು ತೀರಾ ಕಮ್ಮಿ, ಪಿಂಕಿಶ್ ಆಗಿದೆ, ಹರಡ್ಕೊಂಡಿದೆ. ಔಟ್ರಿಂಗು ಬ್ಲ್ಯಾಕು ಲೈಟಾಗಿದೆ, ಫುಲ್ ಕಣ್ಣು ಸುತ್ತಲೂ ಇದೆ. ಫ್ರೆಂಡ್ಸ್, ಇದು ತಾಮ್ರಾಲ್ ಹೆಣ್ಣು, ಇದು ಚಡಿಬಾಲ, ಬೆಕ್ಕೆ ಹೊಡೆದಿದ್ದೀವಿ. ಫುಲ್ ಗಟ್ಟಿ ಬಣ್ಣ ತಾಮ್ರಾಲ್ ಇದು ನೋಡ್ಬೋದು, ಕೆಂಪು ತುಂಬ ಇದೆ. ಇದು ಒಳ್ಳೆ ಲೈನಲ್ಲಿ ಬಂದಿರೋ ಅಕ್ಕಿ ಇದು, ಸ್ವಲ್ಪ ಗಾಬರಿ ಜಾಸ್ತಿ ಇದು. ಇದು ಮೀಡಿಯಂ ಸೈಜ್ ಅಕ್ಕಿ, ಕಣ್ಣಲ್ಲಿ ಇದರಲ್ಲೂ ಕ್ವಾಲಿಟೀಸ್ ನೋಡಿ ತುಂಬ ಚೆನ್ನಾಗಿದೆ. ಪುತ್ಲಿ ಸುತ್ತಲೂ ಇದರಲ್ಲಿ ಕಪ್ ಶೇಡು ಅಗ್ಲ ಇದೆ, ಪುತ್ಲಿ ಸುತ್ತಲೂ ಇದೆ. ಗಂಡಲ್ಲಿ ಗ್ರೇ ಶೇಡ್ ಇತ್ತು, ಲೈಟಾಗಿತ್ತು. ಅನಾರಿ ಗಂಡು ಹೆಣ್ಣು ಎರಡಲ್ಲೂ ತುಂಬ ಕಮ್ಮಿ ಇದೆ, ವೈಬ್ರೇಷನ್ ಬಂದ್ಬಿಟ್ಟು ಎರಡಲ್ಲೂ ಇದೆ ಕಣ್ಣಲ್ಲಿ. ಗಂಡಿಗೆ ಔಟ್ರಿಂಗ್ ಬ್ಲ್ಯಾಕು ಲೈಟಾಗಿತ್ತು, ಹೆಣ್ಣಲ್ಲಿ ಡಾರ್ಕ್ ಆಗಿದೆ, ಫುಲ್ ಇದೆ. ತುಂಬ ಚೆನ್ನಾಗಿದೆ ಈ ಜೊತೆ, ಮೀಡಿಯಂ ಕೈ ಅಕ್ಕಿ ಆಡೋದು, ಬಾಜಿ ಗೀಜಿ ಎಲ್ಲ ಕಂಟ್ರೋಲ್ ಬಾಜಿಯಲ್ಲಿರುತ್ತೆ. ಫ್ರೆಂಡ್ಸ್, ಇದು ಧೂಮ ಹೆಣ್ಣು ನೋಡಿ, ಶೇಪ್ ಎಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಕರೆ ರೇಖದಾರ್ ಗಂಡು ಶೇಪ್ ನೋಡ್ಕೊಳ್ಳಿ, ಅದು ತುಂಬ ಚೆನ್ನಾಗಿದೆ. ಇದರಲ್ಲಿ ನಿಮಗೆ 5 ಗಂಟೆ ತನಕ ಪಟ್ಟಾಗಳು ಆಡ್ತದೆ, ಒಳ್ಳೆ ಜೊತೆ ಇದು. ಗಂಡು ಹೆಣ್ಣು ಎರಡಕ್ಕೂ ರೆಕ್ಕೆ ಹೊಡೆದಿಲ್ಲ, ಪಟ್ಟಾಗಳು ನಿಮಗೆ 5 ಗಂಟೆ ತನಕ ಬರುತ್ತೆ, ಆಟ ತುಂಬ ಚೆನ್ನಾಗಿರುತ್ತೆ. ಮೀಡಿಯಂ ಬಾಜಿ, ಜಾಸ್ತಿ ಓವರ್ ಬಾಜಿ ಇಲ್ಲ, ಮೀಡಿಯಂ ಬಾಜಿ. ಎಲ್ಲರೂ ಅಕ್ಕಿಗಳು ತುಂಬ ಕಮ್ಮಿ ಕೇಳ್ತಾ ಇದ್ರು, ಅದಕ್ಕೇನೆ ಸ್ವಲ್ಪ ಟೈಮ್ ಕಮ್ಮಿ ಅಕ್ಕಿಗಳು ಹಾಕ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿದೆ, ಎಲ್ಲ ಜೊತೆಗಳು ಚೆನ್ನಾಗಿದೆ. ಇದರಲ್ಲೊಂದು 5 ಗಂಟೆ ತನಕ ಅಕ್ಕಿ ಆರಾಮಾಗಿ ಆಡತ್ತೆ. ಇದು ಧೂಮ, ಇದು ಅದು ಕರೆ ರೆಗ್ದಾರ್ ಗಂಡು, ಧೂಮ ಹೆಣ್ಣು ಕರೆ ರೆಗ್ದಾರ್ ಗಂಡು. ಫ್ರೆಂಡ್ಸ್, ಇವಾಗ ಏನು ಧೂಮ ಹೆಣ್ಣು ತೋರಿಸ್ದೆ, ಬಲ ಶೇಪ್ ನೋಡ್ಕೊಳ್ಳಿ, ಚಡಿ ಬಲ, ರೆಕ್ಕೆ ಫುಲ್ ಇದೆ, ರೆಕ್ಕೆ ಹೊಡೆದಿಲ್ಲ. ಗಂಡು ಹೆಣ್ಣು ಎಳುಕೂ ರೆಕ್ಕೆ ಹೊಡೆದಿಲ್ಲ. ಮೀಡಿಯಂ ಸೈಜ್ ಲೆಂತ್ ಅಕ್ಕಿ, ಕತ್ತು ಸ್ವಲ್ಪ ಉದ್ದ ಇದ್ದಿದ್ದು, ಕಣ್ಣಲ್ಲಿ ಚೆನ್ನಾಗಿದೆ ಕ್ವಾಲಿಟೀಸ್ ಎಲ್ಲ. ಪುತ್ಲಿ ಸುತ್ತಲೂ ನೋಡ್ಬೋದು ಗ್ರೇ ಶೇಡು ಅಗ್ಲ ಇದೆ, ಪುತ್ಲಿ ಸುತ್ತಲೂ ಇದೆ. ಅನಾರಿ ಬಂದ್ಬಿಟ್ಟು ಕಮ್ಮಿ ಇದೆ, ಪಿಂಕಿಶ್ ಇದೆ, ಹರಡ್ಕೊಂಡಿದೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಅಗ್ಲ ಇದೆ. ಹೆಣ್ಣಿನ ಕಣ್ಣು ನೋಡಿ ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ಇವಾಗ ಏನು ಕರೆರು ಕರೆರೆಗ್ದಾರ್ ಗಂಡು ತೋರಿಸ್ದೆ, ಇದಕ್ಕೂ ರೆಕ್ಕೆ ಫುಲ್ ಇದೆ, ಬಿಗಿ ರೆಕ್ಕೆ ಇದು, ಇದಕ್ಕೂ ರೆಕ್ಕೆ ಹೊಡೆದಿಲ್ಲ. ಶೇಪ್ ನೋಡ್ಕೊಳ್ಳಿ, ಚಡಿಬಾಲ ಇದು, ಗಂಡು ಹೆಣ್ಣು ಎರಡೂ ಚಡಿಬಾಲ, ಗಂಡು ಹೆಣ್ಣು ಎರಡು ಮೀಡಿಯಂ ಸೈಜ್ ಅಕ್ಕಿ. ಇದು ಗುಂಡ್ತಲೆ ಚೋಂಚು, ಚಿಕ್ಕ ಚೋಂಚಿದು. ಪುತ್ಲಿ ಸುತ್ತಲೂ ಗ್ರೇ ಶೇಡ್ ನೋಡಿ, ಲೈಟಾಗಿದೆ, ಹೆಣ್ಣಲ್ಲಿ ಡಾರ್ಕ್ ಆಗಿದೆ, ಅಗ್ಲ ಇದೆ. ಗಂಡು ಸ್ವಲ್ಪ ಲೈಟಾಗಿದೆ, ಪುತ್ಲಿ ಸುತ್ತಲೂ ಇದೆ. ಅನಾರಿ ಅನ್ನೋದು ಹೆಣ್ಣಲ್ಲಿ ತುಂಬ ಕಮ್ಮಿ ಇದೆ, ಗಂಡಲ್ಲಿ ಸ್ವಲ್ಪ ಮೀಡಿಯಂ ಅನಾರಿಕ್ಕಿಂತ ಕಮ್ಮಿ ಇದೆ. ಔಟ್ರಿಂಗ್ ಬ್ಲ್ಯಾಕ್ ಹೆಣ್ಣಲ್ಲಿ ಡಾರ್ಕ್ ಆಗಿದೆ, ಗಂಡಲ್ಲಿ ಲೈಟಾಗಿದೆ. ಫ್ರೆಂಡ್ಸ್, ಇದು ಸಬ್ಜಾ ಜೊತೆ ಪಟ್ಟ, ಇದು ಹಿಂದೆ ಇರೋದು ಗಂಡ್ಪಟ್ಟ. ಶೇಪ್ ಎಲ್ಲ ನೋಡ್ಕೊಳ್ಳಿ, ಸ್ಟ್ಯಾಂಡಿಂಗ್ ಸ್ಟೈಲು ತುಂಬ ಚೆನ್ನಾಗಿದೆ. ಬಿಡ್ಕೊಳ್ಳೋಕ್ಕೆ ಹೆಣ್ಣು ಜೊತೆ ಪಟ್ಟ ಅದು.
ಎರಡೂ ಮಸ್ತಿಯಲ್ಲಿದೆ ಗಂಡು ಹೆಣ್ಣು ಎರಡೂ ಮಸ್ತಿಯಲ್ಲಿದೆ ಆದರೆ ಇನ್ನೊಂದು ಎರಡು ತಿಂಗಳು ಬಿಟ್ಕೊಂಡು ಜೊತೆ ಹಾಕರೆ ಚೆನ್ನಾಗಿರುತ್ತೆ ಇನ್ನ ಇದು ಪಟ್ಟಗಳು ಆದರೆ ಮಸ್ತಿಯಲ್ಲಿದೆ ಅದು ಗಂಡು ಪಟ್ಟ ಇದು ಹೆಣ್ಣು ಪಟ್ಟ ಗಂಡು ಶೇಪನ್ನ ನೋಡ್ಕೊಳ್ಳಿ ಸ್ಟ್ಯಾಂಡಿಂಗ್ ಸ್ಟೈಲ್ ಎಲ್ಲ ಎರಡು ಹಾಕಿದ್ದು ನೋಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಒಳ್ಳೆ ಲೈನಲ್ಲಿ ಬಂದಿರೋದು ಪಟ್ಟಗಳಿದು ಈ ಜೊತೆನೆ ಸೇಲ್ಗಿದೆ ಎದೆ ನೋಡ್ಬೋದು ಎದೆ ಮುಂದೆ ಇಟ್ಕೊಂಡೆ ನಡೆಯುತ್ತೆ ಶೇಪೆಲ್ಲ ನೋಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇವಾಗೇನು ಸಬ್ಜಾ ಜೊತೆ ಪಟ್ಟ ತೋರಿಸ್ದೆ ರೆಕ್ಕೆ ಎಲ್ಲ ಕಿತ್ಕೊಟ್ಟಿರೋದು ಇನ್ನು ಬರ್ತಾ ಇದೆ ಆರಾಮಾಗಿ ಇನ್ನೊಂದು 15 ದಿನದಲ್ಲಿ ಆರಿಸ್ಕೊಬೋದು ವೈಬ್ರೇಷನ್ ಎಲ್ಲ ಮೀಡಿಯಮ್ ಆಗಿರುತ್ತೆ ಬಾಲ ಶೇಪೆಲ್ಲ ನೋಡ್ಕೊಳ್ಳಿ ಚೆನ್ನಾಗಿದೆ ಮೀಡಿಯಮ್ ಸೈಜ್ ಲೆಂತ್ ಹಾಕಿ ಆದರೆ ಎದೆ ಅಗ್ಲ ಇದ್ದು ಎದೆ ಅಗ್ಲ ಫುಲ್ ವೈಟ್ ಐಸ್ ತಲೆ ಶೇಪ್ ನೋಡ್ಕೊಳ್ಳಿ ಪುತ್ಲಿ ಸುತ್ತಲೂ ಗ್ರೇ ಶೇಡನ್ ಇದೆ ಅಗ್ಲ ಇದೆ ಪುತ್ಲಿ ಸುತ್ತಲೂ ಇದೆ ಅನಾರಿ ಅನ್ನೋದು ತೀರಾ ಕಮ್ಮಿ ಪಿಂಕಿಶ್ ಇದೆ ಹರಡ್ಕೊಂಡಿದೆ ಲೈಟ್ ಆಗಿದೆ ಔಟ್ರಿಂಗು ಲೈಟ್ ಆಗಿದೆ ಫುಲ್ ಕಣ್ಣು ಸುತ್ತಲೂ ಇದೆ ಒಳ್ಳೆ ಲೈನ್ ಪಟ್ಟ ಇದು ಫ್ರೆಂಡ್ಸ್ ಇವಾಗ ಏನು ನಾನು ಸಬ್ಜ ಹೆಣ್ಣು ಪಟ್ಟ ತೋರಿಸಿದೆ ಬಾಲ ಶೇಪ್ ನೋಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಮಸ್ತಿಗೆ ಬಂತು ಅಂತ ರೆಕ್ಕೆ ಹೊಡೆದಿದ್ದು ಇವಾಗ ದಸ್ತಾಗರಿ ಉದುರಿಸ್ಕೊಂಡು ಬರ್ತಾ ಇದೆ ಜೊತೆ ಪಟ್ಟನ ದಸ್ತಾಗರಿ ಉದುರಿಸ್ಕೊಂಡು ಬರ್ತಾ ಇರೋದು ಇವು ವೈಬ್ರೇಷನ್ ಎಲ್ಲ ಮೀಡಿಯಮ್ ಆಗಿರುತ್ತೆ ಚೆನ್ನಾಗಿರುತ್ತೆ ಇದನ್ನು ಮೀಡಿಯಮ್ ಲೆಂತಕ್ಕೆ ಎದೆ ಅಗ್ಲ ಗಂಡು ಹೆಣ್ಣದು ಆಲ್ಮೋಸ್ಟ್ ಎರಡದೂ ಸೇಮ್ ಕಣ್ಣು ಇದನ್ನು ನೋಡ್ಬೋದು ಪುತ್ಲಿ ಸುತ್ತಲೂ ಗ್ರೇ ಶೇಡನ್ ಇದೆ ಅಗ್ಲ ಇದೆ ಗಂಡಕ್ಕಿಂತ ಡಾರ್ಕ್ ಆಗಿದೆ ವೈಬ್ರೇಷನ್ ಚೆನ್ನಾಗಿದೆ ಅನಾರಿ ಅನ್ನೋದು ಇದೆಲ್ಲೂ ಲೈಟ್ ಆಗಿದೆ ಪಿಂಕಿಶ್ ಅನಾರಿ ಹರಡ್ಕೊಂಡಿದೆ ಔಟ್ರಿಂಗ್ ಬ್ಲ್ಯಾಕ್ ಬಂದುಬಿಟ್ಟು ಲೈಟ್ ಆಗಿದೆ ಕಣ್ಪೂರ್ತಿ ಇದೆ ತುಂಬಾ ಒಳ್ಳೆ ಲೈನ್ ಪಟ್ಟ ಈ ಲೈನಲ್ಲಿ ನಿಮಗೆ ಈಸಿಯಾಗಿ 6 ಗಂಟೆ ಮೇಲೆ ಬರುತ್ತೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಿಮಗೆ ನೆಕ್ಸ್ಟ್ ವಿಡಿಯೋಲಿ ನಾನು ಯಾವ ಅಕ್ಕಿ ಹಾಕಬೇಕು ಅಂತ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಮಾಡಿ ಆದಷ್ಟು ಆ ಅಕ್ಕಿನ ಆ ಬಣ್ಣ ಅಲ್ಲಿ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ ವಿಡಿಯೋನ ಇಷ್ಟ ಆಗಿದ್ದರೆ ನೀವು ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ